ನಮಸ್ಕಾರ ಸ್ನೇಹಿತರೆ ನಿಮ್ಮ ನಿಸರ್ಗ ಸಿಂಪಲ್ ರೆಸಿಪೀಸ್ ಚಾನಲ್ಗೆ ಪ್ರೀತಿಯಿಂದ ಸ್ವಾಗತ ಸುಸ್ವಾಗತ ಈ ದಿನ ತುಂಬ ರುಚಿಯಾದಂತಹ ಮತ್ತು ಕ್ರಿಸ್ಪಿಯಾದಂತಹ ಕಡಲೆಕಾಯಿ ಬೀಜದ ಬರ್ಫಿ ಅಥವಾ ಚಿಕ್ಕಿ ಅಂತ ಏನು ಹೇಳ್ತೀವಿ ಅದನ್ನು ಕೇವಲ ಎರಡು ಪದಾರ್ಥಗಳಿಂದ ಮನೆಯಲ್ಲಿಯೇ ಸುಲಭವಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಅದಕ್ಕೂ ಮುಂಚೆ ಇದುವರೆಗೂ ನಿಮ್ಮ ನಿಸರ್ಗ ಸಿಂಪಲ್ ರೆಸಿಪೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿ ಬರುವ ಬೆಲ್ಲೇಕೈಕನ್ನಲ್ಲಿ ಆಲ್ ಅಂತ ಆಪ್ಷನ್ನ ಕ್ಲಿಕ್ ಮಾಡಿ ಹಾಗಾದರೆ ಬನ್ನಿ ಎರಡು ಪದಾರ್ಥಗಳು ಯಾವೆಲ್ಲ ಅಂತ ನೋಡ್ಕೊಳ್ಳೋಣ ಒಂದು ಬೌಲ್ ಆಗುವಷ್ಟು ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ ಅದೇ ಬೌಲ್ ಅಳತೆಗೆ ಅರ್ಧ ಬೌಲ್ ಆಗುವಷ್ಟು ಬೆಲ್ಲನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಕುಟ್ಟಿ ಪುಡಿ ಮಾಡಿದ್ರೆ ಸಾಕಾಗತ್ತೆ ಅರ್ಧ ಬೌಲ್ ಅಷ್ಟು ನಾವು ಬೆಲ್ಲನ ತೊಗೊಂಡ್ರೆ ಅದು ಏನು ಹದ ಕರೆಕ್ಟಾಗಿ ಬರುತ್ತೆ ಸ್ವೀಟ್ನೆಸ್ ಸ್ವೀಟ್ನೆಸ್ ಹದ ಕರೆಕ್ಟಾಗಿ ಬರುತ್ತೆ ಹಾಗಾಗಿ ಅರ್ಧ ಬೌಲ್ ತಗೊಳ್ಳಿ ನೀವು ಜಾಸ್ತಿ ಸಿಹಿ ತಿಂತೀರಾ ಅಂದರೆ ಮುಕ್ಕಾಲು ಬೌಲ್ ಕೂಡ ಹಾಕ್ಕೊಳ್ಬಹುದು ನಾವು ತಗೊಂಡಂತಹ ಕಡಲೆಕಾಯಿ ಬೀಜನ ಒಲೆ ಮೇಲೆ ಒಂದು ಪ್ಯಾನ್ನ ಇಟ್ಕೊಂಡು ಹುರ್ಕೊಳ್ಳೋಣ ಅದು ಮೇಲ್ಗಡೆ ಸಿಪ್ಪೆ ಏನಿದೆ ಅದನ್ನು ತೆಗಿಯೋಕ್ಕೆ ಬರೋ ಹದಕ್ಕೆ ನಾವು ಹುರ್ಕೊಳ್ಳೋಣ ಇದನ್ನು ಹಾಗಂತ ಐ ಫ್ಲೇಮಲ್ಲಿ ಇಟ್ಕೊಂಡು ಉರ್ಕೊಳ್ಬೇಡಿ ಸಿಯೋ ಚಾನ್ಸಸ್ ಇರುತ್ತೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಅದನ್ನು ಒಂದು ಐದು ನಿಮಿಷ ಬಿಡದೆ ಕೈ ಆಡಿಸ್ತಾ ಇದ್ರೆ ಈ ಥರ ಬ್ರೌನ್ ಕಲರ್ಗೆ ಟರ್ನ್ ಆಗುತ್ತೆ ಇದನ್ನು ಸ್ಟವ್ ಆಫ್ ಮಾಡಿಕೊಂಡು ಒಂದು ತಟ್ಟೆಗೆ ಹಾಕ್ಕೊಳ್ಳೋಣ ಅದು ಸ್ವಲ್ಪ ಮೀಡಿಯಮ್ ಅದಕ್ಕೆ ತಣ್ಣಗಾದ ಮೇಲೆ ನಾವು ಮೇಲ್ಗಡೆ ಸಿಪ್ಪೆ ಎಲ್ಲ ಈ ಥರ ಕೈಯಲ್ಲಿ ಪುಡಿ ಮಾಡಿಕೊಂಡ್ರೆ ಬರುತ್ತೆ ನೋಡಿ ಇದು ಸಿಪ್ಪೆಯೆಲ್ಲ ತೆಗೆದು ಡಿವೈಡ್ ಮಾಡಿ ಇಟ್ಕೊಂಡಿದ್ದೀನಿ ಸಿಪ್ಪೆ ತೆಗ್ದಂತಹ ಕಟ್ಟ ಅಲೆಕಾಯಿ ಬೀಜನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ಬೇಡ ಒಂದು ಒಂದೆರಡು ಸಲ ಆನ್ ಆ್ಯಂಡ್ ಆಫ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಕಂಟಿನ್ಯೂಸ್ ಆನ್ ಮಾಡ್ಕೊಳ್ಬೇಡಿ ತುಂಬ ಪುಡಿ ಆಗಿಬಿಡತ್ತೆ ಒಂದು ಒಂದೆರಡು ಸಲ ಆನ್ ಆ್ಯಂಡ್ ಆಫ್ ಮಾಡಿಕೊಂಡ್ರೆ ಸಾಕಾಗತ್ತೆ ನೋಡಿ ತರಿ ತರಿಯಾದ ಪುಡಿ ರೆಡಿಯಾಯಿತು ಒಂದು ಬೌಲ್ಗೆ ಹಾಕಿಟ್ಕೊಳ್ಳೋಣ ಈಗ ಬೆಲ್ಲದ ಪಾಕನ ಕಾಯಿಸ್ಕೊಳ್ಬೇಕಾಗತ್ತೆ ನಾವು ಹೊರ್ಗಡೆ ಏನು ತರ್ತೀವಿ ಅವರು ವ್ಯಾಪಾರಕ್ಕಷ್ಟೇ ಮಾರಾಟ ಮಾಡ್ತಾರೆ ಆದರೆ ನಾವು ಮನೆಯಲ್ಲಿಯೇ ಮಾಡುವ ಅಡುಗೆಗಳಲ್ಲಿ ಪ್ರೀತಿ ಮತ್ತು ಶುಚಿ ರುಚಿ ಎಲ್ಲ ಅಡುಗಿರುತ್ತೆ ಆದ್ದರಿಂದ ನಾವು ಆದಷ್ಟು ಮನೆಯಲ್ಲಿಯೇ ಮಾಡಿಕೊಂಡು ತಿನ್ನುವುದು ನಮ್ಮ ಮನೆಯವರ ಮತ್ತು ನಮ್ಮ ಆರೋಗ್ಯಕ್ಕೆ ತುಂಬ ತುಂಬ ಒಳ್ಳೆಯದು ನೋಡಿ ಪಾನ್ಕನ ಸಾರಿ ಪಾಕನ ಕಾಯಿಸ್ಕೊಳ್ಳೋಣ ಒಲೆ ಮೇಲೆ ಅದೇ ಪ್ಯಾನ್ನ ಇಟ್ಕೊಂಡು ತಗೊಂಡಂತಹ ಬೆಲ್ಲನ ಹಾಕಿ ಅದೇ ಬೌಲ್ ಅಳತೆಗೆ ಅರ್ಧ ಬೌಲ್ ಬೆಲ್ಲಕ್ಕೆ ಅರ್ಧ ಬೌಲ್ ಆಗುವಷ್ಟೇ ನೀರು ಹಾಕ್ಕೊಳ್ಬೇಕಾಗತ್ತೆ ಜಾಸ್ತಿ ಹಾಕ್ಕೊಂಡ್ರೆ ಪಾಕ ಚೆನ್ನಾಗಿ ಬರೋದಿಲ್ಲ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಕೈ ಇರಿ ನೋಡಿ ಅದು ಕಂಪ್ಲೀಟಾಗಿ ನೀರಿನ ಅಂಶ ಎಲ್ಲ ಹೋಗಿದೆ ಇದು ಪಾಕ ಬಂದಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ ಒಂದು ಬೌಲಲ್ಲಿ ಸ್ವಲ್ಪ ನೀರು ತೊಗೊಂಡು ಒಂದು ಎರಡು ಹನಿನ ಹಾಕ್ಕೊಂಡ್ರೆ ಅದು ಕೈಯಲ್ಲಿ ತೆಗೆಯೋ ಥರ ಕ್ರಿಸ್ಟಲ್ ಥರ ಆಗತ್ತೆ ನಮಗದು ಇದು ಆಗ ಈ ಥರ ಬಂದಿದೆ ಅಂದರೆ ನಮಗೆ ಪರ್ಫೆಕ್ಟಾದ ಪಾಕ ತಯಾರಾಗಿದೆ ಅಂತ ಅದು ಕ್ರಿಸ್ಟಲ್ ಥರ ಆಗಿರೋದನ್ನು ಈ ಥರ ಒಡೆದ್ರೆ ಅದು ಸೌಂಡ್ ಬರುತ್ತೆ ನಮ್ಗೆ ಈ ಥರ ಆದರೆ ತುಂಬ ಚೆನ್ನಾಗಿ ಪಾಕ ರೆಡಿಯಾಗಿದೆ ಅಂತ ಅರ್ಥ ಪುಡಿ ಮಾಡಿಕೊಂಡಂತಹ ಕಡಲೆಕಾಯಿ ಬೀಜದ ಪುಡಿ ಮಾಡಿರ್ತೀವಲ್ಲ ಅದನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಡಿ ನಾವು ಪುಡಿ ಮಾಡಿಕೊಂಡಂತಹ ಪೂರ್ತಿ ಹಿಟ್ಟನ್ನು ಕಲಿಸ್ಕೊಳ್ಬೇಡಿ ಒಂದು ಮುಕ್ಕಾಲು ಬೌಲ್ ಹಾಕ್ಕೊಂಡ್ರೆ ಸಾಕಾಗತ್ತೆ ನೋಡಿ ಪೂರ್ತಿ ಹಾಕಿ ಮುಕ್ಕಾಲು ಬೌಲ್ ಆಗೋಷ್ಟು ಹಾಕ್ಕೊಂಡು ನೀಟಾಗಿ ಅದನ್ನು ಇಮ್ಮಿಡಿಯೇಟ್ ಮಿಕ್ಸ್ ಮಾಡಿಕೊಂಡು ಈ ಥರ ಬಟರ್ ಪೇಪರ್ ಇದ್ರೆ ಅಥವಾ ನಿಮ್ಮ ಮನೆಯಲ್ಲಿ ಚಪಾತಿ ಮಣೆ ಅಂತೂ ಇರುತ್ತಲ್ವ ಅದಕ್ಕೆ ಎಣ್ಣೆ ಅಥವಾ ತುಪ್ಪನ ಸವರಿ ಈ ಥರ ಇಮ್ಮಿಡಿಯೇಟು ಅದನ್ನು ಜಾಸ್ತಿ ಟೈಮ್ ಕೊಡೋಕೆ ಹೋಗಬೇಡಿ ತಣ್ಣಗಾಗ್ಬಿಟ್ರೆ ಅದು ಬೇಗ ಉಂಡೆ ಥರ ಆಗ್ಬಿಡುತ್ತೆ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಹಾಗಾಗಿ ಇಮಿಡಿಯೇಟ್ ಅದನ್ನು ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ರೆ ಆದಷ್ಟು ಒಳ್ಳೆಯದು ಈ ಥರ ಲಟ್ಟಣಿಕೆ ಸಹಾಯದಿಂದ ಅದನ್ನೆಲ್ಲ ಸ್ಪ್ರೆಡ್ ಮಾಡಿಕೊಂಡು ಸ್ಪೂನಿಂದ ಒಂದು ಲಟ್ಟಣಿಕೆಗೆ ಎಣ್ಣೆನ ಹಚ್ಕೊಂಡು ನೀಟಾಗಿ ಈ ಕೊ ಪಲ್ಲಾಗಿ ತೆಳ್ಳಗೆ ಅದನ್ನು ಲಟ್ಟಿಸ್ಕೊಳ್ಳೋಣ ನೋಡಿ ಇದು ಅದು ಸ್ವಲ್ಪ ಆದಷ್ಟು ತಣ್ಣಗಿರುವಾಗಲೇ ಈ ಥರ ಶೇಪ್ನ ತೆಗೆದ್ಬಿಡಿ ಇದು ಇಮ್ಮಿಡಿಯೇಟು ಬೆಲ್ಲದ ಪಾಕ ಕಾಯಿಸ್ಕೊಂಡಿರೋದ್ರಿಂದ ಇಮ್ಮಿಡಿಯೇಟ್ ಅದು ಕ್ರಿಸ್ಪಿನೆಸ್ ಬಂದುಬಿಡತ್ತೆ ತಣ್ಣ ಗಾರ್ಲಿಕ್ ಬಿಡೋದೇ ಬೇಡ ಇಮಿಡಿಯೇಟ್ ಬಂದುಬಿಡತ್ತೆ ನೋಡಿ ಆಲ್ರೆಡಿ ಡ್ರೈ ಆಗಿಬಿಟ್ಟಿದೆ ನಾವು ಸ್ಪ್ರೆಡ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ನಾವು ಈ ಥರ ನಿಮಗೆ ಯಾವ ಶೇಪ್ ಬೇಕೋ ದೊಡ್ಡದಾಗಿ ಅಥವಾ ಚಿಕ್ಕದಾಗಿ ಈ ಥರ ಚಾಕುವಿನ ಸಹಾಯದಿಂದ ಕಟ್ ಮಾಡ್ಕೊಳ್ಳೋಣ ನಿಮಗೆ ಸ್ವ ಸ್ಕ್ವಯರ್ ಆಕಾರ ಯಾವ ಆಕಾರಕ್ಕೆ ಬೇಕೋ ಆಕಾರಕ್ಕೆ ಕಟ್ ಮಾಡ್ಕೊಳ್ಳೋಣ ಆದಷ್ಟು ಬೇಗ ಬೇಗನೆ ಇದನ್ನು ಗಡಿ ಬಿಡಿ ಮಾಡ್ಕೊಳ್ಬೇಡಿ ನಮಗೆ ಹೇಗೆ ಬಂದ್ರೂ ಫೈನಲಿ ರಿಸಲ್ಟ್ ಒಂದೇ ಆಗಿರಬೇಕು ಚೆನ್ನಾಗಿರ್ಬೇಕಂತ ನಮಗೆ ಶೇಪ್ ಬರಬೇಕಂತ ಏನಿಲ್ಲ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿದ್ರೆ ಸಾಕಾಗತ್ತೆ ನೋಡಿ ಈ ಅಡ್ಜಸ್ಟ್ನೆಲ್ಲ ತೆಕ್ಕೊಂಡು ನಾವು ಇಟ್ಕೊಳ್ಳೋಣ ಎಡ್ಜಸ್ ಆಲ್ಮೋಸ್ಟ್ ಶೇಪಲ್ಲಿ ಬಂದಿರಲ್ಲ ಹಾಗಂತ ಅದು ವೇಸ್ಟ್ ಕೂಡ ಆಗೋದಿಲ್ಲ ಅಲ್ವಾ ತುಂಬ ಚೆನ್ನಾಗಿರೋಂತಹ ಬರ್ಫಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ನೋಡಿ ಅದು ಮುರಿಬೇಕಾದ್ರೆ ಗೊತ್ತಾಗತ್ತೆ ನಮಗೆ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಸ್ವೀಟು ಅಷ್ಟೇ ನಾವು ಅರ್ಧ ಬೌಲುಸ್ ಬೆಲ್ಲನ ಹಾಕ್ಕೊಂಡಿರೋದ್ರಿಂದ ಪರ್ಫೆಕ್ಟಾದ ಅದಕ್ಕೆ ಬಂದಿರುತ್ತೆ ಸ್ವೀಟ್ನೆಸ್ಸು ಜಾಸ್ತಿ ಕೂಡ ಆಗಿರಲ್ಲ ತಿನ್ನಬೇಕಾದ್ರೆ ಇನ್ನೊಂದು ತಿನ್ನಬೇಕು ಇನ್ನೊಂದು ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ ಸಾಕಪ್ಪ ಇದು ಇಷ್ಟು ಖಾಲಿ ಮಾಡೋಣ ಅಂತ ಅನಿಸೋದೇ ಇಲ್ಲ ನಿಮ್ಮ ಮನೆಲ್ಲ ಖಂಡಿತ ಟ್ರೈ ಮಾಡಿ ನೋಡಿ ಶೇಪ್ ಬರಿ ಬಂದಿರುವಂತಹ ಬರ್ಫಿಗಳನ್ನ ಈ ಥರ ಸರ್ವ್ ಮಾಡ್ಕೊಳ್ಳೋಣ ಸರ್ವ್ ಮಾಡ್ಕೊಂಡು ಅದು ಇಮ್ಮಿಡಿಯೇಟು ನೀವು ಏರ್ ಏರ್ಟೈಟ್ ಕಂಟೈನರಲ್ಲಿ ಹಾಕಿಟ್ಕೊಳ್ಬಹುದು ಆಕೆ ಹಾಗೆ ಗಾಡಿನಲ್ಲಿ ಬಿಟ್ಟರೆ ನಾವು ಬೆಲ್ಲ ಏನು ಹಾಕಿರ್ತೀವಲ್ಲ ಅದು ಜಿನ್ಗಿ ಒಂಥರ ಅಂಟಂಟು ಅನಿಸುತ್ತೆ ನೀವು ಇಮ್ಮಿಡಿಯೇಟು ಏರ್ ಟೈಟ್ ಕಂಟೇನರಲ್ಲಿ ಹಾಕ್ಕೊಳ್ಬೋದು ನೋಡಿ ಎಷ್ಟು ಕ್ರಿಸ್ಪಿಯಾದ ರುಚಿಯಾದಂತಹ ಕಡಲೆಕಾಯಿ ಬೀಜದ ಬರ್ಫಿ ರೆಡಿ ಆಯ್ತಲ್ವ ನಿಮ್ಮ ಮನೆಯಲ್ಲೂ ಸಹ ಟ್ರೈ ಮಾಡಿ ನಿಮ್ಮ ಮನೆ ಮಂದಿಗೆಲ್ಲ ಇಷ್ಟ ಆಗುತ್ತೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಕಡಲೆಕಾಯಿ ಬೀಜ ಮತ್ತು ಬೆಲ್ಲ ನಿಮ್ಮ ಮನೆಯಲ್ಲೂ ಟ್ರೈ ಮಾಡಿ ಅಂತೂ ತಂದು ತಿನ್ನೋದಕ್ಕಿಂತ ಈ ಥರ ಮನೆಯಲ್ಲಿ ಶುಚಿ ಮತ್ತು ರುಚಿಯಾಗಿ ತಿನ್ನಬಹುದು ನಿಮ್ಮ ಮಕ್ಕಳಿಗೆ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಹೇಗೆ ಬಂತು ಅಂತ ನಿಮ್ಮ ಅನಿಸಿಕೆಗಳನ್ನು ನಮ್ಮೊಂದಿಗೆ ಶೇರ್ ಮಾಡಿ ಹಾಗಾದರೆ ಸಿಗ್ತೀನಿ ಇನ್ನೊಂದು ಸಿಂಪಲ್ ಆದ ರೆಸಿಪಿ ಜೊತೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದ